ಬಾಯ್ತಪ್ಪಿ ರಾಹುಲ್ ಗಾಂಧಿಯನ್ನ ಸಾಯಿಸ್ಬಿಟ್ರು ಮಲ್ಲಿಕಾರ್ಜುನ್ ಖರ್ಗೆ. ಈ ಹಿಂದೆ ಇಂದಿರಾಗಾಂಧಿ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಬಾಯಿ ಎಡವಟ್ನಿಂದ ಸೋನಿಯಾ ಗಾಂಧಿ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಎಡವಟ್ ಮಾಡ್ಕೊಂಡಿದ್ರು. ಈಗ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರದಿ ರಾಜೀವ್ ಗಾಂಧಿ ಅಂತ ಹೇಳೋ ಬದಲು ರಾಹುಲ್ ಗಾಂಧಿ ಅಂತ ಬಾಯ್ ತಪ್ಪ ಹೇಳ್ಬಿಟ್ರು. ನಂತರ ಖರ್ಗೆ ಸಾಹೇಬ್ರು ತಮ್ಮ ತಪ್ಪನ್ನ ಸರಿ ಮಾಡ್ಕೊಂಡ್ರು. ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯೋ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಪ್ರಚಾರ ಸಭೆಯಲ್ಲಿ ಮಾತಾಡ್ತಿದ್ರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯನ್ನ ತುಕಡೆ ತುಕಡೆ ಮಾಡಿ ಹತ್ಯೆಗೈಯಲಾಗಿತ್ತು ಅಂತ ಹೇಳೋ ಬದಲು ರಾಹುಲ್ ಗಾಂಧಿಯ ಹೆಸರನ್ನ ಬಳಸಿ ಆಮೇಲೆ ಖರ್ಗೆ ಅವರು ಎಚ್ಚೆತ್ಕೊಂಡ್ರು. ಬಿಜೆಪಿಯವರು ನನ್ನನ್ನ ಸೋಲ್ಸೋಕೆ ಎಷ್ಟೇ ಕಾರ್ಯತಂತ್ರ ರೂಪಿಸಿದ್ರು ಕ್ಷೇತ್ರದ ಜನತೆ ನನ್ನನ್ನ ಹರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿರುವ ಮಲ್ಲಿಕಾರ್ಜುನ್ ಖರ್ಗೆ ಮೋದಿ ಮುಂದಿನ ಅವಧಿಗೆ ಪ್ರಧಾನಿಯಾಗಿ ಮುಂದುವರಿಯೋದಿಲ್ಲ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ. ಪಕ್ಷದ ಪ್ರಚಾರ ಸಭೆಯಲ್ಲಿ ಖರ್ಗೆ ಮಾತಾಡ್ತಿರ್ಬೇಕಾದ್ರೆ ಮೋದಿಗೆ ಜೈ ಅನ್ನೋ ಘೋಷಣೆ ಶುರುವಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಖರ್ಗೆ, ನೀವ್ ಎಷ್ಟೇ ಮೋದಿ ಮೋದಿ ಅಂತ ಅಂದ್ರೂ ಸರಿ, ನಾನು ಇದ್ಯಾವುದಕ್ಕೂ ಹೆದರೋದಿಲ್ಲ, ನಾನ್ ಏನ್ ಹೇಳ್ಬೇಕು ಅಂತ ಇದೀನೋ ಅದನ್ನ ಹೇಳೇ ಹೇಳ್ತೀನಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ.